ಒಂದು ವೇಳೆ ಹೈಕಮಾಂಡ್ನವರು ನನಗೆ ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದೇನೆ. ಇಲ್ಲ ಅಂತ ಏನು ಹೇಳಿಲ್ಲಲ್ಲ, ನಾನು ಮಾಡೋದಿಲ್ಲ, ನನಗೆ ಅವಕಾಶ ಕೊಟ್ಟರೆ ನಾನು ಮಾಡಲ್ಲ ಅಂತ ಏನು ಹೇಳಿಲ್ಲ. ಅದನ್ನು ಅದು ಅವ್ರಿಗೂ ಗೊತ್ತಿದೆ. ನಾನು ಪಕ್ಷಕ್ಕೆ ದುಡಿದಿದ್ದೇನೆ, 8 ವರ್ಷ ಕೆಲಸ ಮಾಡಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರಾಗಿ ಪಕ್ಷವನ್ನು ನಡೆಸಿದ್ದೇನೆ ಸರ್ಕಾರದಲ್ಲಿ. ಎಲ್ಲವೂ ಗೊತ್ತಿದೆ ಅವ್ರಿಗೆ, ನಾವು ಹೇಳೋದೇನಿದೆ. ಅದಕ್ಕೋಸ್ಕರ ನಾವು ಹೋಗಿ ಲಾಬಿ ಮಾಡೋದು, ನನಗೂ ಕೊಡಿ ಅಂತ ಕೇಳೋದು ಅಗತ್ಯ ಇಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಹಂಗಂತೇಳಿ ನಾವು ಅಸಮರ್ಥ ಅಂತ ಏನೂ ಇಲ್ಲ. ನಾನು ಸಮರ್ಥನಿದ್ದೇನೆ, ಅವಕಾಶ ಕೊಟ್ಟಾಗ ಮಾಡ್ತೇವೆ. ನೋಡಿ, ನನಗೆ ಯಾವತ್ತೂ ಕೂಡ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿರೋನು. ನಾನು ನಮಗೆ ಒಂದಿಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ. ಈಗ ನಾನು ಒಂದು 50 ಜನ ಶಾಸಕರನ್ನ ಕರ್ಕೊಂಡು ನಾನು ಒಂದು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಮಾಡೋದಕ್ಕೆ ನನಗೂ ಆಗುತ್ತೆ. ಆದರೆ ನನಗೆ ಪಕ್ಷದ ಶಿಸ್ತು ಭಾಳ ಮುಖ್ಯ. ನಮ್ಮಂಥವರು ನಾವು ಆ ರೀತಿ ನಡ್ಕೊಳ್ಳದೇ ಇದ್ದರೆ ಪಕ್ಷಕ್ಕೆ ಶಿಸ್ತೇ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ಒಂದು ವೇಳೆ ಹೈಕಮಾಂಡ್ನವರು ನನಗೆ ಜವಾಬ್ದಾರಿ ಕೊಟ್ಟರೆ ನಾನು ಮಾಡ್ತೇನೆ ಅಂತೇಳಿ ಹೇಳಿದ್ದೇನೆ. ಇಲ್ಲ ಅಂತ ಏನು ಹೇಳಿಲ್ಲಲ್ಲ, ನಾನು ಮಾಡೋದಿಲ್ಲ, ನನಗೆ ಅವಕಾಶ ಕೊಟ್ಟರೆ ನಾನು ಮಾಡಲ್ಲ ಅಂತ ಏನು ಹೇಳಿಲ್ಲ. ಅದನ್ನು ಅದು ಅವ್ರಿಗೂ ಗೊತ್ತಿದೆ. ನಾನು ಪಕ್ಷಕ್ಕೆ ದುಡಿದಿದ್ದೇನೆ, 8 ವರ್ಷ ಕೆಲಸ ಮಾಡಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರಾಗಿ ಪಕ್ಷವನ್ನು ನಡೆಸಿದ್ದೇನೆ ಸರ್ಕಾರದಲ್ಲಿ. ಎಲ್ಲವೂ ಗೊತ್ತಿದೆ ಅವ್ರಿಗೆ, ನಾವು ಹೇಳೋದೇನಿದೆ. ಅದಕ್ಕೋಸ್ಕರ ನಾವು ಹೋಗಿ ಲಾಬಿ ಮಾಡೋದು, ನನಗೂ ಕೊಡಿ ಅಂತ ಕೇಳೋದು ಅಗತ್ಯ ಇಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಹಂಗಂತೇಳಿ ನಾವು ಅಸಮರ್ಥ ಅಂತ ಏನೂ ಇಲ್ಲ. ನಾನು ಸಮರ್ಥನಿದ್ದೇನೆ, ಅವಕಾಶ ಕೊಟ್ಟಾಗ ಮಾಡ್ತೇವೆ.